ಸತ್ಯ ನನಗೆ ಒಂದು ಮಾತು ಮಾತ್ರ ನೆನಪಿಗೆ ಬರ್ತಾ ಇರುವಂತದ್ದು ಹೂವಿನೊಂದಿಗೆ ನಾರು ಕೂಡ ದೇವರ ಪಾದವನ್ನ ಸೇರತಂತೆ ಇವತ್ತು ನಮ್ಮ ಜನ್ಮದ ಸುಕೃತ ಅಂದುಕೊಳ್ಳುತ್ತೇವೆ ನಿಮ್ಮ ಪಕ್ಕದಲ್ಲಿ ನಿಲ್ಲುವಂತಹ ಸೌಭಾಗ್ಯ ಸಿಕ್ಕಿರುವಂಥದ್ದು ಇದಕ್ಕಿಂತ ಜಾಸ್ತಿ ದೊಡ್ಡ ಭಾಗ್ಯ ಭಗವಂತ ಕೊಡೋದೇ ಬೇಡ ಜೀವನದಲ್ಲಿ ಇದೇ ಸಾಕ್ ಜೀವನಕ್ಕೆ ಅಂದುಕೊಳ್ಳುತ್ತೇವೆ ಒಂದು ಜೋರಾದ ಚಪ್ಪಾಳೆ ಮ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ವಿ ಈ ಎನರ್ಜಿ ಎಲ್ಲಿದೆ ಗೊತ್ತಿಲ್ಲ ಅಣ್ಣ ಈ ಸ್ಟೇಜ್ ಇಲ್ಲಿ ತನಕ ಏನೋ ಇತ್ತು ನೀವು ಬಂದ ಮೇಲೆ ಇನ್ನೇನೋ ಆಗೋಯ್ತು ಹಾಗಾಗಿ ನಾನು ಮಾತಾಡಿದರೆ ದೇವರಣ್ಣ ಅಲ್ಲೊಂದು ಎರಡು ಕಲ್ಲು ಟೊಮೆಟೊ ಬಂದರೂ ಬರ್ಬೋದು ಹಾಗಾಗಿ ನಾನು ಸುಮ್ಮನೆ ಬಿಡ್ತೀನಿ ಅಣ್ಣ ನಿಮಗೋಸ್ಕರ ನಿಮ್ಮ ಮಾತನ್ನು ಕೇಳೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಅಣ್ಣ ಎಲ್ರಿಗೂ ನಮಸ್ಕಾರ ಹುಬ್ಳಿಗೆ ಬರಬೇಕಂದ್ರೆ ಒಂದು ಕಿಕ್ಕು ಅದು ಯಾಕೆ ಕಿಕ್ ಬರುತ್ತೆ ಅಂತ ಗೊತ್ತಿಲ್ಲ ನಮಗೂ ಯಾಕಂದರೆ ಹುಬ್ಳಿಲಿ ಬರಬೇಕಾದ್ರೆ ನಾವು ಯಾವಾಗಲೂ ಮೊದಲು ಸಿದ್ಧಾರೂಢರ ಮಠಕ್ಕೆ ಅಲ್ಲಿ ದರ್ಶನ ಪಡ್ಕೊಂಡು ಯಾವಾಗಲೂ ಹೋಗ್ತಾ ಇರ್ತೀವಿ ಅಪ್ಪಾಜಿ ಕಾಲದಿಂದ ನಡ್ಕೊಂಬಂದಿದೆ ಈಗಲೂ ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ ಯಾಕಂದರೆ ಸಿದ್ಧಾರೂಢರ ಮಠ ಅಂದರೆ ನಮಗೆ ನಮ್ಮ ಫ್ಯಾಮಿಲಿಗೆ ಭಾಳ ಹತ್ತಿರ ಹಾಗೂ ತುಂಬ ನಂಟು ಜಾಸ್ತಿ ಸೊ ಹುಬ್ಳಿಲಿ ಬಂದ್ಬಿಟ್ಟು ತುಂಬ ಜನ ಸ್ನೇಹಿತರಿದ್ದಾರೆ ನಮಗೂ ಸಾಕಷ್ಟು ಜನ ಸ್ನೇಹಿತರು ಇಲ್ಲಿ ಶ್ರೀರಾಮ್ ಪಿಕ್ಚರ್ ಶೂಟಿಂಗ್ ನಡೆದಿತ್ತು ಅಪ್ಪಾಜಿ ಅವ್ರದ್ದು ಆಕಸ್ಮಿಕ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಅಂತ ಆ ಸಾಂಗ್ ಇಲ್ಲಿ ಪಿಕ್ಚರೈಸ್ ಮಾಡಿದರು ಯಾವತ್ತೂ ಅದು ಮರೆಯೋಕ್ಕಾಗಲ್ಲ ಆ್ಯಂಡ್ ಇಲ್ಲಿ ಸೌದತ್ತಿಲಿ ಶ್ರೀರಾಮ್ ಪಿಕ್ಚರ್ ಶೂಟಿಂಗ್ ಶ್ರೀರಾಮ್ ಪಿಕ್ಚರ್ ಶೂಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಸೌದತ್ತಿಲಿ ಕೂಡ ಒಂದು ಸಾಂಗ್ ಮಾಡಿದ್ದು ಮೈಲಾರಿ ಸಿನಿಮಾನೂ ಇಲ್ಲಿ ಒಂದು ಶೂಟಿಂಗ್ ಮಾಡಿದ್ದು ಸೊ ಇಲ್ಲಿ ನಮಗೆ ಹತ್ತಿರದ ನಂಟು ಜಾಸ್ತಿ ಸೊ ಇವತ್ತು ವೇದ ಟ್ರೈಲರ ಲಾಂಚ್ ಮಾಡೋಕ್ಕೆ ನಮ್ಮ ಇಡೀ ವೇದ ಚಿತ್ರತಂಡ ನಿಮ್ಮ ಮುಂದೆ ಬಂದಿದೆ ನಿಮ್ಮೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ ಇದೊಂದು ಸ್ಮಾಲ್ ತುಣುಕಷ್ಟೇ ಏನು ಇವಾಗ ನಾವು ಡ್ಯಾನ್ಸ್ ಮಾಡಿದ್ದು ಇವಾಗ ಇನ್ನೊಂದು ಮೂರು ಹಾಡು ಆಡ್ತೀನಿ ನಾನು ಇವಾಗ ಸೊ ಜಾಸ್ತಿ ಮಾತು ಬೇಡ ಪ್ರೋಗ್ರಾಮ್ ಕಡೆ ಗಮನ ಕೊಡೋಣ ಎಲ್ರಿಗೂ ವನ್ಸಿ ಇದೇ ಡಿಸೆಂಬರ್ 23 ತಾರೀಕು ವೇದ ನಿಮ್ಮ ಮುಂದೆ ಬರ್ತಾ ಇದೆ ಮೊದಲನೇ ಪ್ರೊಡಕ್ಷನ್ ಗೀತಾ ಪಿಕ್ಚರ್ಸ್ ನಮ್ಮ ಪ್ರೊಡಕ್ಷನಿಂದ ಮೊದಲನೇ ಸಿನಿಮಾ ಬರ್ತಾ ಇದೆ ಸೊ ತಾವೆಲ್ಲರೂ ಪಿಕ್ಚರ್ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.